ಮುಂದೆ ಜೋಗ್ ಜಂಕ್ಷನ್ಗೆ ಮತ್ತೆ ನಿಮಗೆ ಸ್ವಾಗತ. ನಿಮಗೆ ಫುಲ್ ಸ್ವಾಗತ. ಸ್ವಾಗತ ಅಂದರೆ ಜೋಗ್ ಜಂಕ್ಷನ್ಗೆ ಸ್ವಾಗತ. ಏನಾಗ್ತದೆ ಅಂತ ಕೇಳ್ತೀರಿ? ಕುಡಿದ್ರೆ ಹಿಂಗಾಗ್ತದೆ. ಮುಂದೆ ಜೋಗ್ ಜಂಕ್ಷನ್ನಾಗ ಕುಡುಕರದ ಸಾಮ್ರಾಜ್ಯ ಹೆಂಗದ ನೋಡಿರಿ. ಕುಡುಕರು ಭಾರಿ ಮಜಾ ಇರ್ತಾನೆ ರೀ. ಎಸ್ ಎಮ್ ಎಸ್ನಾಗ ಅಂತೂ ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿರಿ, ಡ್ರೈವ್ ಮಾಡ್ಬೇಕಾದ್ರೆ ನೀವು ಕುಡಿಬೇಡ್ರಿ. ಹೌದು, ಯಾಕಂದ್ರೆ ಡ್ರೈವ್ ಮಾಡೋ ಮುಂದೆ ಕುಡಿಲಿಕ್ಕೆ ಹತ್ತಾಗ ಅಕಸ್ಮಾತ್ ನೀವು ಬ್ರೇಕ್ ಹಾಕಿದಿರಿ ಅಂದರೆ ಡ್ರಿಂಕ್ಸ್ ಬೀಳೋ ಚಾನ್ಸ್. ನೀವು ಬೀರ್ ಏನು ಕುಡಿತಿರ್ತಿರಲ್ಲ ಡ್ರೈವ್ ಮಾಡೋ ಮುಂದೆ, ದಯವಿಟ್ಟು ಕೈ ಹೊರಗೆ ಹಾಕಿ ಹಿಂಗೆ ಸಿಗ್ನಲ್ಲ ತೋರಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಮೊನ್ನೆ ಏನಾಯ್ತು, ನನ್ನ ಫ್ರೆಂಡ್ ಒಬ್ಬವ ಡ್ರೈವ್ ಮಾಡೋ ಮುಂದೆ ರೈಟಿಗೆ ತಿರುಗಬೇಕಾಗಿತ್ತು ಅಂತ ಹೇಳಿ ಬೀರ್ ಬಾಟ್ಲಿ ಹಿಡಿದ ಕೈ ಹಿಂಗೆ ಹೊರಗೆ ಹಾಕ್ಯಾನ. ಯಾರೋ ಕಾಳು ನನ್ನ ಮಕ್ಕಳು ಕೈಗೇನು ಬೀರ್ ಬಾಟ್ಲ ಕಸ್ಕೊಂಬಿಡ್ಬೇಕ? ಒಬ್ಬ ಕುಡುಕ ಹಿಂಗೆ ಪ್ರಾಮಿಸ್ ಮಾಡ್ದ, ನಾನು ಕುಡಿಯೋದನ್ನು ಬಿಡ್ತೇನೆ. ಆದ್ರೆ ಹೆಂಗೆ ಗೊತ್ತೇನು, ಮ್ಯಾಲೀಗ ಟಾಸ್, ಒಂದು ಕಾಯಿನನ್ನು ಟಾಸ್ ಮಾಡೋಣ. ಇದು ಹೆಂಗೆ ಕುಡಿಯೋದು ಅಂತಂದ್ರೆ ಪದ್ಧತಿ, ಅಕಸ್ಮಾತ್ ರಾಜ ಬಿತ್ತಂದ್ರೆ ವಿಸ್ಕಿ ಕುಡಿಯೋದು, ರಾಣಿ ಬಿದ್ದರೆ ಬ್ರ್ಯಾಂಡಿ ಕುಡಿಯೋದು. ಅಕಸ್ಮಾತ್ ನೆಲದ ಮೇಲೆ ಹಿಂಗೆ ಗೋಟ್ ನಿಂತು ಅಂತ ತಿಳ್ಕೊರಿ, ಈ ಕಡೆಯೂ ಬೀಳಾರ್ದೆ ಈ ಕಡೆಯೂ ಬೀಳಾರ್ದೆ, ಆಗ ಮಾತ್ರ ರಮ್ ಕುಡಿಯೋಣ. ಕುಡಿಯೋದು ಯಾವಾಗ ಬಿಡೋದು ಗೊತ್ತದೇನು, ಗಾಳಿಯಾಗಿ ಹಿಂಗೆ ತೂರ್ತೇವಲ್ಲ ಕಾಯಿನು ಅದು ಅಲ್ಲೇ ಉಳಿತು ಅಂತಂದ್ರೆ ಕುಡಿಯೋದು ಬಂತು. ಏನಂತಿ, ಕುಡುಕರು ವಿಚಾರ ಹಿಂಗೆ ಇರ್ತಾವೆ ರೀ. ದೇ ಆರ್ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್. ಒಂದು ಸರ್ತೆ ಗಂಡ ಹೆಂಡತಿ ಇಬ್ಬರು ಹೊಂಟಿದ್ರು, ಏನಾಯ್ತು ಅಂತಂದ್ರೆ ಹೇಳ್ತಾ ಹೇಳಿದ್ದೆ ನೋಡಿರಿ, ಅಲ್ಲಿ ಒಬ್ಬ ಕುಡುಗ ಬರ್ಲಿಕ್ಕದನಲ್ಲ ಕುಡುಕ, ಅವ ನನ್ನ ಕಡೆ ಬಂದಿದ್ದ, ಲಗ್ನ ಆಗಿತ್ತ ಮೊದಲು ನನಗವ ಪ್ರಪೋಸ್ ಮಾಡಿದ್ದ, ನಾ ಅವನು ರಿಜೆಕ್ಟ್ ಮಾಡೇನಿ ಅಂತಂದ. ಗಂಡ ಹಿಂದೊಂದು ಎರಡು ಸೆಕೆಂಡ್ ನೋಡ್ದಾಕಿನ, ಅವ ಅಂದ ಹಾ ಏನು ಲಕ್ಕಿ ಇದ್ದಾನವ, ನೀವಲ್ಲಿ ಅಂದದನ್ನು ಇನ್ನೂ ತನಕ ಸೆಲೆಬ್ರೇಟ್ ಮಾಡ್ಲಿಕ್ಕತ್ತ ನೋಡು ಅಂತ. ಕುಡುಕರು ಏನು ಮಾಡ್ತಾರೆ ಗೊತ್ತೇನು, ನಿಮಗೆ ತಾವು ಎಂಜಾಯೂ ಮಾಡ್ತಾರೆ ಮತ್ತು ಮಂದಿಗೆ ಎಂಜಾಯ್ಮೆಂಟು ಕೊಡ್ತಾರೆ. ಕೆಲವೊಂದು ಹಾಸ್ಯದಾಗ ಅದೊಂದು ಒಂದು ಲೆವೆಲ್ ಅಲ್ಲೇ ಬರ್ತದೆ ನೋಡಿರಿ. ಯಾವುದೇ ಆದ್ರೆ ಅತಿ ಆತಂದ್ರೆ ಹಾಸ್ಯ ಆಗ್ತದೆ. ಖರೆ ಅಂದ್ರೆ ನೋಡ್ರಿ, ಒಬ್ಬ ಮನುಷ್ಯ ಕುಡಿಲಿಕ್ಕೆ ಕೂಡ್ತಾನೆ, ಅವ ಒಂದು ಪೆಕ್ ಕುಡಿತಾನೆ ಅವಾಗ ಜಾಸ್ತಿ ಮಾತಾಡೋದು, ಎರಡು ಪೆಕ್ ಕುಡಿತಾನೆ ಅವಾಗ ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ, ಮೂರು ನಾಲ್ಕು ಐದು ಪೆಕ್ ಆದಮೇಲೆ ಅವ ಏನು ಸಾಧಿಸ್ತಾನೆ ಹೇಳ್ರಿ, ನಾ ಕುಡದೇ ಇಲ್ಲ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಒಂದು ಸರ್ತೆ ಬ್ಯಾಂಕ್ನ್ಯಾಗ ಒಬ್ಬ ಪೆನ್ಷನ್ ತೊಗೊಳಿಕ್ಕೆ ಅಂಥೇಳಿ ಹೋಗಿ ನಿಂತ. ಅದಕ್ಕೆ ಬ್ಯಾಂಕಿನ ಕ್ಲಾರ್ಕ್ ಹೇಳ್ದ, ನೋಡ್ರಿ ನೀವು ದಯವಿಟ್ಟು ಜೀವಂತ ಇದ್ದೀರಿ ಅಂತ ಒಂದು ಸರ್ಟಿಫಿಕೇಟ್ ಬೇಕಲ್ಲ ಸರ್, ಅಂದರೆ ನೀವು ಜೀವನದಿಂದ ಇದ್ದೀರಿ. ಅದೇನ್ರಿ ಅಲ್ರಿ ಈ ತೂವರಿ ಸರ್ಟಿಫಿಕೇಟ್ ಅಂತ ಹೇಳ್ಕೊಟ್ಟವ. 2011 ಇಸ್ವಿಗೆ ಇವರು ಜೀವಂತ ಇದ್ದದ್ದು ಸರ್ಟಿಫಿಕೇಟ್ ಇತ್ತು. ಅವ ಅಂದ ಹೌದು ಸರ್, ಇದು ಈ ವರ್ಷದ್ದಾತು, ಹೋದ ವರ್ಷದ್ದು ಎಲ್ಲದ ಅಂತ ಕೇಳ್ಬೇಕು. ರೂಲ್ಸನ್ನು ಅತಿಯಾಗಿ ಹೆಚ್ಚಿದಾಗ ಹಿಂಗಾಗ್ತದೆ ರೀ. ಅಲ್ರಿ 2011 ಇಸ್ವಿ ಒಳಗೆ ಸಾಕ್ಷಾತ್ ಎದುರಿಗೆ ಜೀವಂತ ಮೂರ್ತಿ ಇದ್ದದನ್ನು 2010 ನೀ ಜೀವಂತ ಇದ್ದಿ ಇಲ್ಲ ಅಂತ ಕೇಳೋದು ಎಂಥ ಪ್ರಶ್ನೆ. ಇರಲಿ, ಮುಂದೆ ಜೋಗ್ ಜಂಕ್ಷನ್ನಾಗ ಇಂಥ ಮತ್ತಷ್ಟು ಜೋಗ್ಗಳನ್ನು ಕೇಳೋಣ ರೀ. ಈಗ ನಾವು ಇಲ್ಲೊಂದು ಮತ್ತೆ ಸಣ್ಣ ವಿರಾಮ ತಗೋಣ, ಮತ್ತೆ ವಾಪಸ್ ಬರ್ತೇನೆ ನಾ ಮುಂದೆ ಜೋಗ್ ಜಂಕ್ಷನ್ನಾಗ.